2019ರಲ್ಲಿ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಆಯ್ತು 20ರಲ್ಲಿ ಉತ್ತರ ಕರ್ನಾಟಕದ ಕಡೆ ಜಾಸ್ತಿ ಆಯ್ತು 2020 22ರಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಜಾಸ್ತಿ ಆಯ್ತು 20 21 22 ಅಲ್ಲ 20 21 ರಾಗಿ ಹೋಗಿದೆ ಭತ್ತ ಹೋಗಿದೆ ಕಬ್ಬು ಹೋಗಿದೆ ಹತ್ತಿ ಹೋಗಿದೆ ಶೇಂಗಾ ಹೋಗಿದೆ ತೊಗರಿ ಹೋಗಿದೆ ಉದ್ದು ಹೋಗಿದೆ ಕಡಲೆಕಾಯಿ ಹೋಗಿದೆ ಮೊಳಕೆ ಬತ್ತಾ ಇದೆ ರಾಗಿ ನೋಡಿ ನಗ್ತಾ ಇದ್ದಾರೆ ಏನ್ರಿ ನಗ್ತಿರಲ್ಲ ನಿಮಗೆ ಏನು ಸೀರಿಯಸ್ನೆಸ್ ಇಲ್ಲ ಸಪೋರ್ಟ್ ಮಾಡ್ತಾರೆ ಅವರು ರೈತರು ಇಷ್ಟೊಂದು ಕಷ್ಟದಲ್ಲಿದ್ದಾರೆ ರಾಗಿ ಕಳ್ಕೊಂಡಿದ್ದಾರೆ ನೀವು ಸೀರಿಯಸ್ನೆಸ್ ಇಲ್ಲ ನಿಮಗೆ ಒಂದು ಸೈಡ್ ಆಗಿ ತಪ್ಪು ಮಾಹಿತಿಗಳನ್ನ ಸಾಯಿಲಿ ಸಾಧನೆ ಯಾವ ತಪ್ಪು ಮಾಹಿತಿನ ಕೊಟ್ಟಿಲ್ಲ ನಾನು ಈಗ ಒಂದು ಮನೆ ಕೊಟ್ಟಿಲ್ಲ ಅಂದ್ರೆ ಒಂದು ರೂಪಾಯಿ ಬಿಡಗಡೆ ಒಂದು ಆದೇಶ ಕೊಡಿ ಒಂದು ರೂಪಾಯಿ ಕಂಪ್ಲೀಟ್ ಮಾಡಿ ಮನೆಗಳು ಕೊಟ್ಟಿದೀವಿ ಅಂತ ಆದೇಶ ಕೊಡ್ತೀರಿ ನೋಡಿ ಕೊಡಿ ನನಗೆ ಕೊಟ್ಟಿದೆ ಹೇಳಪ್ಪ ನಿಮ್ಮ ಕ್ಷೇತ್ರಕ್ಕೆ ಎಷ್ಟು ಮನೆ ಕೊಟ್ಟಿದ್ದೀರಿ ಸರ್ ಹೇಳ್ತೀನಿ ಕುತ್ಕೊಳ್ಳಿ ಮತ್ತೆ ಕುತ್ಕೊಳ್ಳಿ ನಾನೇ ನನ್ನ ಕ್ಷೇತ್ರಕ್ಕೆ ಆದೇಶ ಕೊಡಪ್ಪ ನನ್ನ ಕ್ಷೇತ್ರ ಕೊಟ್ಟಿದ್ದೀನಿ ಸೋಮಣ್ಣವರೇ ಅರ್ಧ ಬರ್ಧ ಆಗಿರೋದು ಅಧ್ಯಕ್ಷ ವೆಂಕಟರಮಣಪ್ಪ ಒಂದು ನಿಮಿಷ ಅಧ್ಯಕ್ಷ ವೆಂಕಟರಮಣಪ್ಪ ಅವರೇ ಅಧ್ಯಕ್ಷ ವೆಂಕಟರಮಣಪ್ಪ ಅವರೇ ಒಂದು ನಾನು ವಿರೋಧ ಪಕ್ಷದ ನಾಯಕರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಅವರ ಗಡಿಯಲ್ಲೇ ನಾವು ಕೂಡ ಬೆಳೆದವರೇನೆ ಜೊತೆಯಲ್ಲೇ ಕೆಲಸ ಮಾಡಿದ್ದೀನಿ ಅವರು ಉಪಮುಖ್ಯಮಂತ್ರಿ ಆದಾಗ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಅವ್ರ ಬಗ್ಗೆ ಅಪಾರವಾದ ಗೌರವ ಪ್ರೀತಿ ವಿಶ್ವಾಸ ನಂಬಿಕೆ ಇಷ್ಟು ನನಗೂ ಇದೆ ನಾನು ಒಂದು ಮಾತನ್ನು ಹೇಳ್ತೀನಿ ಅವ್ರದ್ದೇನು ಕೇಳಿದಾರೆ ಇವತ್ತು ನಾನು ಎಷ್ಟು ಕೊಟ್ಟಿದ್ದೀನಿ ಅಂತ ನಾಳೆ ಬೆಳಿಗ್ಗೆ ಅದನ್ನು ಕೊಡ್ತೀನಿ ಸನ್ಮಾನ್ಯ ಅಧ್ಯಕ್ಷೆ ಕಾಂಗ್ರೆಸ್ ಸರ್ಕಾರ 2013ರಲ್ಲಿ ಬಂದಾಗ ಸನ್ಮಾನ್ಯ ಅಧ್ಯಕ್ಷೆ ಕೂತ್ಕೊಳ್ಳ್ರಿ ಅಧ್ಯಕ್ಷೆ ಅವ್ರು ಕಂಪ್ಲೀಟ್ ಮಾಡಕ್ ಬಿಡಿ ಅಧ್ಯಕ್ಷೆ ದಯವಿಟ್ಟು ಕೂತ್ಕೊಳ್ಳಿ 2013ರಲ್ಲಿ ಯಾವ ಮುಖ್ಯಮಂತ್ರಿ ಆದ್ರಿ ಸರ್ ಡಾಕ್ಟರ್ ಯತೀಂದ್ರ ಆದ್ರಿ ತಾ ಮುಖ್ಯಮಂತ್ರಿ ಆದಾಗ ವೆಂಕಟರಮಣಪ್ಪ ಪ್ಲೀಸ್ ಆರ್ಥಿಕ ಕೂತ್ಕೊಳ್ಳಿ ಸನ್ಮಾನ್ಯ ಅಧ್ಯಕ್ಷೆ ರೇ ಆಯ್ತಿರಪ್ಪ ಮಾತಾಡ್ತೀನಿ ಕಾಲದಲ್ಲಿ ಏನ್ ಕಟ್ಟಪ್ಪ ಹೇಳಾಗತ್ತಾರೆ ಆಯ್ತಾ ಸರ್ ವೆಂಕಟರಮಣಪ್ಪ 2013ರಲ್ಲಿ ಹಿಂದೆ ಇದ್ದಂತ ನಮ್ಮ ಸರ್ಕಾರ ಇವ್ರಿಗೆ 6 ಲಕ್ಷ ಮನೆಗಳನ್ನ ಹಿಂದೆ ಇದ್ದದ್ ಬಿಟ್ಟು ಹೋದ್ವಿ 6 ಲಕ್ಷ ಮನೆಗಳಿಗೆ ಬೇಕಾಗಿದ್ದು 3,315 ಕೋಟಿ ಅದಾದ್ಮೇಲೆ ಕಾಂಗ್ರೆಸ್ ಸರ್ಕಾರ 5 ವರ್ಷದಲ್ಲಿ ನೀಡಿದ ಗುರಿ 18,56,00,000 ಮನೆಗಳು ಅದಕ್ಕೆ ಬೇಕಾಗಿದ್ದಂಥ ಹಣ 29,395 ಕೋಟಿ ಆದರೆ 5 ವರ್ಷದಲ್ಲಿ ಸನ್ಮಾನ ಇದು 5 ವರ್ಷದಲ್ಲಿ ಇವರು ಖರ್ಚು ಮಾಡಿರೋದು 10,091 ಕೋಟಿ ಇದರಿಂದ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಮನೆಗಳಾಗಿದ್ದು 9,76,000 ಮನೆಗಳು ಇದರೊಳಗೆ 6 ಲಕ್ಷ ಮನೆಗಳು 3,315 ಕೋಟಿ ಹಿಂದೆ ಏನು ನಮ್ಮ ಸರ್ಕಾರ ಇತ್ತು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿಗಳಾಗಿದ್ದರು ನಾನೇ ವಸತಿ ಮಂತ್ರಿ ಆಗಿದ್ದೆ 3,300 ಕೋಟಿ ಇವ್ರಿಗೆ ಬಿಟ್ಟು ಹೋಗಿದ್ವಿ ಇವರು ನಮಗೆ ಬಿಟ್ಟೋಗಿದ್ದು ಸನ್ಮಾನ್ಯ ಅಧ್ಯಕ್ಷರೇ 18 ಲಕ್ಷ ಮನೆಗಳಿಗೆ 22,619 ಕೋಟಿ ಸಾಲ ಇದು ಮುಂದಕ್ಕೆ ಪ್ರೋಸೆಸ್ ಇದು ಅದಾದ್ಮೇಲೆ ನಮ್ಮ ಸರ್ಕಾರ ಬಂದ್ಮೇಲೆ ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದಾಗ ನನಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಇಲಾಖೆಯನ್ನು ವಹಿಸಿದ್ರು ವಹಿಸಿದಂಥ ಸಂದರ್ಭದಲ್ಲಿ ನಾವು ಇಲ್ಲಿವರೆಗೆ 4,467 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ 2,70,000 ಮನೆಗಳು ಕೊಟ್ಟಿದ್ದೀವಿ ದಾರಿ ಬೇಕು ಪದೇ ಪದೇ ಹೇಳು ಸರಿಯಲ್ಲ ಸನ್ಮಾನ್ಯ ಅಧ್ಯಕ್ಷ ಪದೇ ಪದೇ ಹೇಳು ಸರಿಯಲ್ಲ ಸನ್ಮಾನ್ಯ ಅಧ್ಯಕ್ಷ ಇದಲ್ದೆ ಅಲ್ಲಲ್ಲ ವಿರೋಧ ಪಕ್ಷದ ನಾಯಕರು ಈಲ್ಡ್ ಆಗಿ ಸಚಿವರು ಉತ್ತರ ಕೊಡ್ತಾರ ನೀವು ಪದೇ ಪದೇ ಹೇಳು ಸರಿಯಲ್ಲ ಸನ್ಮಾನ್ಯ ಮಾಹಿತಿ ಹೇಳ್ತಾರ ಕೂತ್ಕೊಳ್ಳಿ ಇದಲ್ದೆ ನಾವು BLC ಅವರಿಗೆ ಮನೆಗಳಿಗೆ ಕೊಡ್ತಕ್ಕಂಥದಕ್ಕೆ 2,854 ಕೋಟಿ ರೂಪಾಯಿ AHBಗೆ 1,613 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ ಪ್ರಸ್ತುತ ಇವತ್ತು ಸನ್ಮಾನ್ಯ ರಮೇಶ್ ಕುಮಾರ್ ಸಾಹೇಬರು ನಾನು ಮಂತ್ರಿಯಾಗಿದ್ದಾಗ ಅವರು ಸ್ಪೀಕರ್ ಆಗಿದ್ದರು ನಾನು ಪೈಲಟ್ ಸ್ಕೀಮನ್ನು ಮಾಡಿ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ವಿರೋಧ ಪಕ್ಷದ ನಾಯಕರಿಗೆ ಹಳೆಯ ಎಷ್ಟೆಷ್ಟು ಮನೆಗಳು ನಡೀತಾ ಇದೆ ಯಾವ್ಯಾವ ಪಂಚಾಯತಿಯಲ್ಲಿ ಎಷ್ಟೆಷ್ಟಿದೆ ಯಾವ ಪಂಚಾಯತಿಯಲ್ಲಿ ಯಾವ್ಯಾವ ಸ್ಟೇಜ್ನಲ್ಲಿದೆ ಪ್ರತಿಯೊಂದನ್ನು ಕೂಡ ಪುಸ್ತಕ ಮಾಡಿ ಮಾಹಿತಿ ಕಳಿಸಿದ್ವಿ ಸನ್ಮಾನ್ಯ ಅಧ್ಯಕ್ಷೆ ಅದಾದಮೇಲೆ ಪ್ರಾಯಶಃ ಇವತ್ತು ನೆರೆ ಹಾವಳಿಯಿಂದ 1,74,000 ಮನೆಗಳು
ಮೊದಲನೇ ಬಾರಿಗೆ ಜಿಪಿಎಸ್ ಮಾಡಿದ್ದೀವಿ, 2208 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದ್ದೀವಿ. ಅದಲ್ಲದೆ ನಾನು ಸಿದ್ದರಾಮಯ್ಯ ಸಾಹೇಬರಿಗೆ ವಿನಂತಿ ಮಾಡ್ತೀನಿ, ಅವರ ಬಾದಾಮಿ ಕ್ಷೇತ್ರಕ್ಕೆ 6.8 ಕೋಟಿ ರೂಪಾಯಿ ಕೊಟ್ಟಿದ್ರು ಅವ್ರ ಕಾಲದಲ್ಲಿ, ನನ್ನ ಕಾಲದಲ್ಲಿ 60 ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿದ್ದೀನಿ. ನಾಳೆ ಬೆಳಿಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಅಲ್ಲಲ್ಲ, ನಾವು ಕೊಟ್ಟಿದ್ದಲ್ಲ. ಒಂದ್ ನಿಮಿಷ ಅಧ್ಯಕ್ಷ, ಈ ಮೊದಲ ಸದನ ತೀರ್ಮಾನ ಮಾಡಲಿ. ಹಳೆ ಮನೆಗಳನ್ನು ಬಿಟ್ಟು ಒಂದ್ ನಿಮಿಷ ತಾಳಿ ಸರ್. ಹಳೆ ಮನೆಗಳನ್ನು ಬಿಟ್ಟು ಹೊಸ ಮನೆಗಳ ಕೊಡಿ ಅಂದ್ರೆ, ಈಗಾಗಲೇ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾದ್ಮೇಲೆ ಬಸವ ವಸತಿಯಲ್ಲಿ 3.5 ಲಕ್ಷ, ಅಂಬೇಡ್ಕರ್ ಅವರಲ್ಲಿ 1 ಲಕ್ಷ, ದೇವರಾಜ ಅರಸುವಲ್ಲಿ 50,000, 5 ಲಕ್ಷ ಮನೆಗಳನ್ನ ಪ್ರತಿಯೊಂದು ಪಂಚಾಯತಿಗೆ ಕೊಡ್ತಕ್ಕಂಥದಕ್ಕೆ ಎಲ್ಲೆಲ್ಲಿ ಮೆಂಬರ್ಗಳಿದ್ದಾರೆ, 30 ಮನೆ, 40 ಮನೆ, 50 ಮನೆಗಳ ಆದೇಶ ಹೋಗಿದೆ. ಈ ನೀತಿ ಸಂಹಿತೆ 16ನೇ ತಾರೀಕು ಮುಗಿದ ಮೇಲೆ ಅದ್ರ ಜೊತೆಯಲ್ಲಿ ಸನ್ಮಾನ್ಯ ಅಧ್ಯಕ್ಷ ತಮ್ಮ ಗಮನಕ್ಕೆ ತರ್ತೀನಿ. ನಾನು ಬಂದ್ಮೇಲೆ ಮಂತ್ರಿ ಆದ್ಮೇಲೆ ಇವತ್ತು ಹಳೆ ಮನೆಗಳಿಗೆ ದುಡ್ಡು ಕೊಡೋದು ಬೇಡ ಅಂದ್ರೆ ತಾವೇನಾದ್ರು ತೀರ್ಮಾನ ಮಾಡಿದ್ರೆ ನಾವೇನಿಲ್ಲ, ಹಳೆ ಮನೆಗಳೆಲ್ಲ ಬಿಟ್ಬಿಡೋಣ. ಪ್ರೋಸೆಸ್ ಸರ್ಕಾರ ಅಂದ್ರೆ ನಿಂತ ನೀರಲ್ಲ, ಸರ್ಕಾರ ಹರಿತಕ್ಕಂತ ನೀರು. ನಾನು ತಮ್ಮ ಗಮನಕ್ಕೆ ತರೋದು, ಒಬ್ಬ ನಾಯಕರು, ನನಗೆ ಅವ್ರ ಬಗ್ಗೆ ಅಪಾರವಾದ ಗೌರವ ನಂಬಿಕೆ ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಸಂಕಲ್ಪ ಇದೆ. ವಿರೋಧ ಪಕ್ಷದ ನಾಯಕರು ಮಾತನಾಡಬೇಕಾದ್ರೆ ತನ್ನದೇ ಆದಂಥ ಮಾಹಿತಿಗಳನ್ನು ಯಾವ ರೀತಿ ಇದೆಯೋ ಗೊತ್ತಿಲ್ಲ ನನಗೆ. ಆದರೆ ಒಂದು ಸತ್ಯ ಸನ್ಮಾನ್ಯ ಅಧ್ಯಕ್ಷೆ, ಹಳೆ ಮನೆಗಳು 18 ಲಕ್ಷದ ಆಸ್ತಿಯಲ್ಲಿ ಮನೆಗಳನ್ನು ಸ್ಯಾಂಕ್ಷನ್ ಮಾಡಿ ಚುನಾವಣೆಗೆ ಹೋಗಿ ಕಾರ್ಯಾದೇಶ ಪತ್ರ ಕೊಟ್ಟು 29,000 ಕೋಟಿ ರೂಪಾಯಿ ಇಟ್ಟು 2,000 ಕೋಟಿ ರೂಪಾಯಿನ ನೀವು ಬಜೆಟ್ನಲ್ಲಿ ಇಟ್ಟು ನೀವು ನಮ್ಗೆ ಕೊಟ್ಟರೆ ನಾವು ಯಾವ ರೀತಿ ಮನೆಗಳನ್ನು ಅದೆಲ್ಲ ಕಿತ್ತಾಕ್ಬೇಕಾಗಿತ್ತು. ನಾನು ಆ ಕೆಲಸ ಮಾಡಿಲ್ಲ. 10 ಲಕ್ಷ ಮನೆಗಳಲ್ಲಿ ನಾವು ಈಗಾಗಲೇ 3 ಲಕ್ಷ ಮನೆ ಮುಗಿಸಿದ್ದೀವಿ. ಇನ್ನು 1.5 ತಿಂಗಳಲ್ಲಿ ಹಳೆ ಮನೆಗಳು ಮುಗಿಸ್ತಾ ಇದ್ದೀವಿ. 5 ಲಕ್ಷ ಮನೆಗಳೇನು ಕೊಟ್ಟಿದ್ದೀವಿ, ಇದಕ್ಕೆ 3 ಕಂತು. ಮೊದಲನೇ ಬಾರಿಗೆ ಅಡಮಾನ ಇಟ್ಕೊಂಡು 100 ರೂಪಾಯಿ ಸಬ್ರಿಜೆಸ್ಟ್ ಆಫೀಸ್ಗೆ ಹೋದ್ರೆ 6,000, 7,000 ಆ ಬಡವ ದುಡ್ಡು ಕೊಡಬೇಕಾಯಿತು, ಲಂಚ ತೆಗೆದಾಕಿದ್ದೀವಿ. ಮತ್ತೆ ಕಾರ್ಯಾದೇಶ ಪತ್ರ ಬಂದ್ಮೇಲೆ ಫೌಂಡೇಶನ್ ಹಾಕೊಂಡ ಮೇಲೆ ಬರ್ರಿ ನೀವು ದುಡ್ಡಿಗೆ ಅನ್ನೋರು, ಫೌಂಡೇಶನ್ ಹಾಕೋದು ಬೇಡ. ಕಾರ್ಯಾದೇಶ ಕೊಟ್ಟ ತಕ್ಷಣವೇ ಈ 5 ಲಕ್ಷ ಮನೆಗಳಲ್ಲಿ 3/3 ಕಂತಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ವಿನೂತನ ಯೋಜನೆಯನ್ನು ಕೊಟ್ಟಿದ್ದೀವಿ. 16ನೇ ತಾರೀಕು ತಿಂಗಳು ಮುಗಿದ ಮೇಲೆ ನೀತಿ ಸಂಹಿತೆ ಎಲ್ಲ ನನ್ನ ಶಾಸಕರುಗಳಿಗೆ ಕನಿಷ್ಠ ಒಂದೊಂದು ಕ್ಷೇತ್ರಕ್ಕೆ 2,000, 2,500, 3,000, 4,000 ಮನೆ ಕೊಟ್ಟು ಕೇವಲ 12 ತಿಂಗಳಲ್ಲಿ ಹಳೆ ಮನೆಗಳು ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಬಿಟ್ಟು ಹೋಗಿರೋದು ಕಂಪ್ಲೀಟ್ ಮಾಡ್ತೀವಿ, ಇವಾಗ ಇರ್ತಕ್ಕಂಥದ್ದು ಕಂಪ್ಲೀಟ್ ಮಾಡ್ತೀವಿ. ಇದನ್ನ ದಯವಿಟ್ಟು ನೀವು ನಂಬಬೇಕು ಸರ್. ಸರ್, ವಾಸ್ತವ ಸತ್ಯ ಹೇಳಿ ಸರ್.